ಬೆಳಗಿನ ಬಿಸಿಲು, ಮುಂಜಾನೆಯ ಇಬ್ಬನಿ, ಬಣ್ಣ ಬಣ್ಣದ ಬೆಳಗಿನ ಹೂಗಳು, ಕತ್ತಲ ಮೊಗ್ಗೊಡೆದು ಬರುವ ಹಗಲು, ಹಗಲನ್ನ ತಳ್ಳಿಕೊಂಡೇ ಬರುವ ಇರುಳು, ಯಾರದೋ ಆದೇಶ ಪಾಲಿಸುತ್ತಿವೆಯೇನೋ ಎಂಬಂತೆ ತನ್ನಿಂದ ತಾನೇ ಬದಲಾಗುವ ಋತುಗಳು, ಸುರಿಯುವ ಮಳೆ, ನಲಿಯುವ ಇಳೆ, ಕಡಲಿನತ್ತ ಹರಿಯುವ ಹೊಳೆ, ಹೀಗೆ ಸೃಷ್ಟಿಯಲ್ಲಿ ಅಗೋಚರವಾಗಿ ಯಾವುದೋ ಶಕ್ತಿ ಸಂಚಯವಂತೂ ದಿನವೂ ಪ್ರಯೋಗವಾಗ್ತಾನೇ ಇರುತ್ತೆ. ಹೀಗಾಗಿ ಇಂತಹ ಹತ್ತಾರು ಅಚ್ಚರಿಗಳು ನಮ್ಮನ್ನು ಬೆಸೆದುಕೊಂಡಿವೆ. ಇಂತಹದ್ದೇ ಒಂದು ಮಹಾ ಅಚ್ಚರಿ ಎಂದರೆ ಸೂರ್ಯ. ಕೋಟ್ಯಾನುಕೋಟಿ ವರ್ಷಗಳಿಂದ ಬೆಳಗ್ತಾನೇ ಇದ್ದಾನೆ ಸೂರ್ಯ. ಈಗಲೂ ಇದ್ದಾನೆ, ನಮ್ಮ ನಂತರವೂ ಇರುತ್ತಾನೆ. ಲೋಕದ ಅಂಧಕಾರ ಒದ್ದೋಡಿಸುವ ಸೂರ್ಯ ನಮ್ಮ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು. ಹೀಗಾಗಿಯೇ ಪುಣ್ಯ ನದಿ ಸರೋವರ ತೀರಗಳಲ್ಲಿ ಸೂರ್ಯೋದಯ ಸೂರ್ಯಾಸ್ತಗಳ ವೇಳೆಯಲ್ಲಿ ಅರ್ಘ್ಯ ಪ್ರದಾನ ಮಾಡುವ ಪದ್ಧತಿ ಶುರುವಾದದ್ದು. ಇಲ್ಲಿ ಚೆಲ್ಲಿದ ನೀರು ಅಲ್ಲಿ ಹೋಗಿ ತಲುಪುತ್ತಾ, ಎಂತಹ ಹುಚ್ಚು ಕಲ್ಪನೆ ಅಂತ ಕೇಳಬಹುದು ಅತಿ ಬುದ್ಧಿವಂತರು. ಆದರೆ ಇಂತಹ ಗಂಭೀರ ತರ್ಕಗಳ ಹಂಗಿಲದ ಸಾಮಾನ್ಯ ಜನರ ಪಾಲಿಗೆ ಅದೊಂದು ದೈವ ಕಾರ್ಯ. ಭೂಮಿಯನ್ನು ಎಡಬಿಡದೇ ಪೊರೆಯುತ್ತಿರುವ ಪ್ರತ್ಯಕ್ಷ ದೈವಕ್ಕೆ ಕೃತಜ್ಞತೆ ಸಲ್ಲಿಸುವ ಒಂದು ಪುಟ್ಟ ವಿಧಾನ. ಅಂದಹಾಗೆ ಅರ್ಘ್ಯ ಕೊಡುವ ಪದ್ಧತಿ ಶುರುವಾಗಿದ್ದೇಕೆ ಗೊತ್ತಾ? ಈ ಪ್ರಶ್ನೆಗೆ ಉತ್ತರ ಕೊಡುತ್ತೆ ನಮ್ಮ ಸನಾತನ ಸಾಹಿತ್ಯ. ಸುಮ್ಮನೆ ಯಾವುದೇ ಆಚಾರ ವಿಚಾರವನ್ನು ಆಚರಣೆಗೆ ತಂದಿಲ್ಲ ನಮ್ಮ ಧರ್ಮ. ಎಲ್ಲದಕ್ಕೂ ಒಂದಲ್ಲ ಒಂದು ಪೌರಾಣಿಕ ಹಿನ್ನೆಲೆ ಇದೇ ಇದೆ. ಅದೇ ರೀತಿ ಸೂರ್ಯನಿಗೆ ಅರ್ಘ್ಯ ಕೊಡುವ ವಿಚಾರದಲ್ಲೂ ಒಂದು ಹಿನ್ನೆಲೆ ಇದೆ. ಆ ಹಿನ್ನೆಲೆಯೇನು? ಈ ರೀತಿ ಅರ್ಘ್ಯ ಕೊಡುವ ಮೂಲಕ ಸೂರ್ಯದೇವನನ್ನೇ ಕಾಪಾಡುವ ಮಹತ್ ಕಾರ್ಯದಲ್ಲಿ ನಾವು ನೀವೆಲ್ಲ ಹೇಗೆ ಭಾಗಿಯಾಗಬಹುದು ತಿಳಿಸಿಕೊಡ್ತೀವಿ ಈ ಇಂಟ್ರೆಸ್ಟಿಂಗ್ ವಿಡಿಯೋ ಮೂಲಕ. ಈ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಕ್ಲಿಕ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಸಂಧ್ಯಾ ವಂದನೆ ಇದು ಸೂರ್ಯನಿಗೆಂದೇ ಸಲ್ಲಿಸಲಾಗುವ ವಿಶೇಷವಾದ ವಂದನೆ. ಹಿಂದೂ ಧರ್ಮದಲ್ಲಿ ಸಂಧ್ಯಾ ವಂದನೆಗೆ ಬಹಳ ಮಹತ್ವವಿದೆ. ಕೆಲವರು ದಿನದಲ್ಲಿ ಏನನ್ನೇ ತಪ್ಪಿಸಿದರೂ ಸಂಧ್ಯಾ ವಂದನೆಯನ್ನು ತಪ್ಪಿಸೋದಿಲ್ಲ. ಸೂರ್ಯನಿಗೆ ನಮಸ್ಕರಿಸಿ ಅರ್ಘ್ಯ ಕೊಡುವ ಪದ್ಧತಿ ಬಹಳ ಹಿಂದಿನಿಂದಲೂ ಆಚರಣೆಗೆ ಬಂದಿದೆ ನಮ್ಮಲ್ಲಿ. ರಾಕ್ಷಸನಾದರೂ ಪಂಡಿತೋತ್ತಮನಾದ ವೇದವಲ್ಲಭನಾಗಿದ್ದ ರಾವಣನ ಸಂಧ್ಯಾ ವಂದನೆಯ ಕ್ರಮದ ಬಗ್ಗೆ ನೀವೆಲ್ಲ ಕೇಳಿಯೇ ಇರ್ತೀರಾ. ಇಂತಹದೊಂದು ಸಂಧ್ಯಾ ವಂದನೆ ವೇಳೆಯೇ ಅಲ್ಲವೇ ಗಣೇಶ ರಾವಣನಿಂದ ಆತ್ಮಲಿಂಗವನ್ನು ಪಡೆದದ್ದು. ನೀವೇ ಊಹೆ ಮಾಡಿ, ಕೈಯಲ್ಲಿರುವ ಅತ್ಯಂತ ಪರಮಶ್ರೇಷ್ಠವಾದ ಆತ್ಮಲಿಂಗ ಇದ್ದಾಗಲೂ ಸಂಧ್ಯಾ ವಂದನೆ ಮರೆಯಲಿಲ್ಲ ಅಂದರೆ ಸಂಪ್ರದಾಯದಲ್ಲಿ ಪರಂಪರೆಯಲ್ಲಿ ಸಂಧ್ಯಾ ವಂದನೆಗಿರುವ ಮಹತ್ವ ಎಂತಹದ್ದು ಅಂತ. ಇನ್ನು ಸೂರ್ಯಪುತ್ರ ಕರ್ಣನಂತಹ ಮಹಾವೀರ ಅರ್ಘ್ಯ ಬಿಟ್ಟು ಎಂತೆಂತಹ ದಾನ ಧರ್ಮಾದಿ ಕೆಲಸ ಮಾಡಿದ್ದಾನೆ ಅನ್ನೋದು ನಿಮಗೆ ಗೊತ್ತು. ತನ್ನ ಕುಂಡಲ ಕವಚಗಳನ್ನೇ ದಾನ ಮಾಡಿದ್ದ ಈ ಶುಭ ಸಮಯದಲ್ಲಿ. ಅಂತಹದ್ದೊಂದು ಮಹತ್ವವಿದೆ ಅರ್ಘ್ಯ ಸಮರ್ಪಣೆಗೆ. ಅಂದಹಾಗೆ ಈ ಸಂಧ್ಯಾ ವಂದನೆ ಯಾಕೆ ಆಚರಣೆಗೆ ಬಂತು, ಇದರ ಹಿಂದಿರುವ ಮಹತ್ವವಾದ ಹಿನ್ನೆಲೆ ಏನು ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀವಿ ನೋಡಿ. ವೀಕ್ಷಕರೇ, ವೇದಗಳ ಪ್ರಕಾರ ರಾತ್ರಿಯನ್ನು ಉಷಾ ಅಂತಲೂ ಹಗಲನ್ನು ಯುಷ್ಟಿ ಅಂತಲೂ ಕೂಡ ಕರೆಯಲಾಗಿದೆ. ಇವೆರಡರ ಮಧ್ಯಕಾಲವೇ ಸಂಧ್ಯಾಕಾಲ. ವೇದಗಳೇ ಹೇಳುವಂತೆ ಸಂಧ್ಯಾಕಾಲ ಅತ್ಯಂತ ಪರಮ ದಾರುಣಕರ ರೌದ್ರತೆಯಿಂದ ಕೂಡಿದೆ. ಯಾಕೆಂದರೆ ಈ ಸಮಯದಲ್ಲಿ ಮಂದೇಹರೆಂಬ ಘೋರ ರಾಕ್ಷಸರ ಅಟ್ಟಹಾಸ ಇರುತ್ತಂತೆ. ಈ ಮಂದೇಹರು ರಾಕ್ಷಸರು ಅಂತಿಂತ ಸಾಮಾನ್ಯ ರಾಕ್ಷಸರಲ್ಲ. ಉರಿಕೆಂಡವನ್ನೇ ಒಡಲಲ್ಲಿಟ್ಟುಕೊಂಡಿರುವ ಬೆಳಕಿನ ಒಡೆಯ ಸಾಕ್ಷಾತ್ ಸೂರ್ಯದೇವನನ್ನೇ ನುಂಗಲು ಬರ್ತಾರಂತೆ ಇವರು. ಮಂದೇಹರು ರಾಕ್ಷಸರ ಈ ಕೃತ್ಯವನ್ನು ಸಹಿಸಲಾಗದೆ ಇಡೀ ದೇವಗಣ ಬ್ರಹ್ಮದೇವರ ಮೊರೆ ಹೋಯಿತಂತೆ. ಆಗ ಸೃಷ್ಟಿಕರ್ತ ಬ್ರಹ್ಮ ಸೂರ್ಯದೇವನಿಗೆ ಇವರೊಡನೆ ಹೋರಾಡುವ ಜವಾಬ್ದಾರಿಯನ್ನು ವಹಿಸಿದ. ಆದರೆ ಈ ಮಂದೇಹರು ರಾಕ್ಷಸರು ಎಷ್ಟು ಪ್ರಭಾವಿಗಳಾಗಿದ್ದರು ಅಂದರೆ ಇವರನ್ನು ಸಂಪೂರ್ಣವಾಗಿ ಕೊಲ್ಲಲಾಗಲೇ ಇಲ್ಲವಂತೆ ಸೂರ್ಯದೇವ. ಆಗ ಬ್ರಹ್ಮದೇವ ಅಸುರರಿಗೆ ದಿನವೂ ನೀವು ಸಾಯಿರಿ ಅಂತ ಶಾಪ ಕೊಟ್ಟನಂತೆ. ಅದರಂತೆ ಸೂರ್ಯದೇವ ದಿನವೂ ಇವರೊಡನೆ ಕಾದಾಡ್ತಾನೆ. ಸಂಜೆಯ ವೇಳೆಗೆ ಇವರ ಶಕ್ತಿ ಅಧಿಕವಾಗುತ್ತೆ. ಈ ಸಮಯದಲ್ಲಿ ವಿಪ್ರೋತ್ತಮರು ಓಂಕಾರ ಬ್ರಹ್ಮ ಸಂಯುಕ್ತವಾದ ಗಾಯತ್ರಿಯಿಂದ ಅಭಿಮಂತ್ರಿತವಾದ ಜಲವನ್ನು ಅರ್ಘ್ಯವನ್ನಾಗಿ ಬಿಡ್ತಾರೆ. ಈ ಜಲವೇ ವಜ್ರಾಯುಧದ ರೂಪವನ್ನು ಪಡೆದು ಆ ಪಾಪಿಗಳನ್ನು ನಾಶ ಮಾಡುತ್ತಂತೆ. ಅಗ್ನಿಹೋತ್ರದಲ್ಲಿ ಸೂರ್ಯೋ ಜ್ಯೋತಿಹಿ ಅಂತ ಹಲವಾರು ಮಂತ್ರಗಳನ್ನು ಹೇಳಲಾಗುತ್ತೆ. ಈ ರೀತಿ ಪ್ರಥಮಾಹುತಿ ಮಾಡಿದಾಗ ಸಹಸ್ರಾಂಶವಾದ ಭಾಸ್ಕರ ದೇದೀಪ್ಯಮಾನವಾಗ್ತಾನೆ. ಈ ರೀತಿ ಅರ್ಘ್ಯ ಪ್ರದಾನ ಮಾಡಿಸಿಕೊಂಡ ಸೂರ್ಯ ನಿತ್ಯ ಶಕ್ತಿವಂತನಾಗಿ ಜಗದ ಪಾಲನೆ ಮಾಡ್ತಾನೆ. ಸೂರ್ಯ ಜಗದ ಪಾಲನೆ ಮಾಡಬೇಕು ಅಂದರೆ ಜನರು ಸಂಧ್ಯಾ ವಂದನೆಯನ್ನು ಮತ್ತು ಅರ್ಘ್ಯ ಪ್ರದಾನವನ್ನು ಪಾಲನೆ ಮಾಡಬೇಕು. ಇದನ್ನು ಉಲ್ಲಂಘಿಸಿದರೆ ಸೂರ್ಯನ ವಧೆ ಮಾಡಿದಂತೆಯೇ ಅನ್ನೋ ನಂಬಿಕೆ ಇತ್ತು ಹಿಂದೆ.
ವೀಕ್ಷಕರೇ, ಈ ರೀತಿ ಪ್ರಣವ ಮಂತ್ರ, ಗಾಯತ್ರಿ ಮಂತ್ರ ಹೇಳಿ ಸೂರ್ಯೋಪಾಸನೆ ಮಾಡೋದ್ರಿಂದ ಸೂರ್ಯ ಶಕ್ತಿವಂತನಾಗಿ ಮಂದೇಹರು ರಾಕ್ಷಸರನ್ನು ನಿತ್ಯವೂ ಕೊಂದು ದ್ವೀಪವೊಂದಕ್ಕೆ ಬಿಸಾಕ್ತಾನಂತೆ. ಹೀಗೆ ಇವರೆಲ್ಲ ಪ್ರತಿದಿನವೂ ಸಂಜೆ ಸತ್ತು ಬೀಳುವ ಆ ದ್ವೀಪವನ್ನು ಮಂದೇಹರುಣಿ ದ್ವೀಪ ಅಂತ ಕರೆಯಲಾಗಿದೆ. ಇದು ಪುರಾಣಗಳಲ್ಲಿ ಸಿಗುವ ಉಲ್ಲೇಖ. ಆದರೆ ಇಂತಹದ್ದೊಂದು ಆಚರಣೆ ಮೂಲಕ ಎಂತಹ ಸಂದೇಶ, ಆಧ್ಯಾತ್ಮಿಕ ಮನೋಬಲವನ್ನು ನಮ್ಮ ಪೂರ್ವಜರು ಕೊಟ್ಟಿದ್ರು ಅಂತ ನಿಮಗೆ ಗೊತ್ತಾದರೆ ಆಶ್ಚರ್ಯ ಆಗುತ್ತೆ. ಈ ಆಚರಣೆಗೊಂದು ಸದುದ್ದೇಶವಿದೆ ವೀಕ್ಷಕರೇ. ಈ ಮಂದೇಹರು ರಾಕ್ಷಸರು ಎಲ್ಲೋ ಇರುವ ರಾಕ್ಷಸರೇನೂ ಅಲ್ಲ, ನಮ್ಮ ಮನಸ್ಸಿನಲ್ಲೇ ಇರುವ ಅಸುರರಿವರು. ನಮ್ಮ ದೇಹಾಭಿಮಾನವನ್ನು ಈ ರಾಕ್ಷಸತ್ವ ಅಂತ ಕರಿಬಹುದು. ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರಗಳಿಂದ ತುಂಬಿದ ನಮ್ಮದೇ ದೇಹಾಭಿಮಾನವನ್ನು ಈ ಮಂದೇಹರು ರಾಕ್ಷಸರು ಅಂತ ಕರಿಬಹುದು. ಈ ಅರಿಷಡ್ವರ್ಗಗಳಿಂದಲೇ ಮನುಷ್ಯನಾದವನು ಪ್ರತಿದಿನ ಸಾವಿರಾರು ಚಿಂತೆಗಳಲ್ಲಿ ಮುಳುಗುವುದು. ಸಾವಿರಾರು ನಕಾರಾತ್ಮಕ ಭಾವನೆಗಳು ಇಡೀ ದಿನ ಜನರನ್ನು ಬಾಧಿಸುತ್ತವೆ. ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಅಸುರ ಸಂಪತ್ತು ಅನ್ನುವ ವಿಚಾರ ಇದೆ, ಅರಿಷಡ್ವರ್ಗಗಳ ಸುತ್ತ ಇರೋದು. ಇನ್ನು ಸೂರ್ಯ ಅಂದರೆ ನಾವೇ, ಅರ್ಥಾತ್ ಆತ್ಮನ್ನೋದು ನಮ್ಮ ಸನಾತನ ಸಿದ್ಧಾಂತ. ಹೀಗಾಗಿ ಸ್ವಯಂ ಪ್ರಕಾಶ ಸೂರ್ಯ ಹಾಗೂ ಸ್ವಯಂ ಪ್ರಕಾಶ ಆತ್ಮ ಅಂತ ಹೇಳಲಾಗಿದೆ. ಸೂರ್ಯನಂತಹ ಸ್ವಯಂ ಪ್ರಭೆ ಇರುವ ಈ ಆತ್ಮವನ್ನು ಮಂದೇಹರು ಅನ್ನೋ ದೇಹಾಭಿಮಾನದ ರಾಕ್ಷಸರು ನಿತ್ಯವೂ ದಾಳಿ ಮಾಡ್ತಾನೆ ಇರ್ತಾರೆ. ಇಡೀ ದಿನ ನಮ್ಮ ಆತ್ಮವನ್ನು ಬಾಧಿಸಿರುವ ಈ ದೇಹಾಭಿಮಾನವನ್ನು ಸಂಜೆ ಸೂರ್ಯನಿಗೆ ಅರ್ಘ್ಯ ಕೊಡುವ ಮೂಲಕ ಸಂಹರಿಸಬಹುದು. ಈ ವೇಳೆ ಹೇಳಲಾಗುವ ಗಾಯತ್ರಿ ಮಂತ್ರ ದುಷ್ಟ ದೇಹಾಭಿಮಾನವನ್ನು ದೂರಾಗಿಸುತ್ತೆ. ಈ ಕಾರಣಕ್ಕೆ ನಮ್ಮ ಶ್ರೇಷ್ಠ ಪೂರ್ವಜರು ಈ ಅರ್ಥಪೂರ್ಣವಾದ ಸಂಧ್ಯಾವಂದನೆಯನ್ನು ಪರಿಚಯಿಸಿದ್ದು. ಇಡೀ ದಿನದ ಸಮಸ್ತ ನೆಗೆಟಿವ್ ಬ್ಯಾಟಲ್ಗೆ ಸಂಜೆ ಮುಕ್ತಿ ಕೊಟ್ಟು ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಹೋಗೋಕೆ ಎಂತಹ ಕಲ್ಪನೆ ಕೊಟ್ಟಿದ್ರಲ್ವಾ, ಇದೇ ನಮ್ಮ ಸನಾತನ ಧರ್ಮದ ತಾಕತ್ತು. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.